ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾನು ಅಧಿಕ ಮಾಸದ ವಿಶೇಷತೆಗಳ ಬಗ್ಗೆ ಒಂದಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದರೆ ಏನಿದು ಅಧಿಕ ಮಾಸ ನೋಡೋಣ ಬನ್ನಿ. ಅಧಿಕ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ಅದರದೇ ಆದ ಮಹತ್ವದ ಸ್ಥಾನವಿದೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಅಧಿಕ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವಿದೆ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಯಾವ ಚಾಂದ್ರ ಮಾಸದಲ್ಲಿ ಎರಡು ಸಂಕ್ರಮಣಗಳು ಬರುತ್ತವೆಯೋ ಅಥವಾ ಸಂಕ್ರಮಣವೇ ಬರುವುದಿಲ್ಲವೋ ಅಂತಹ ಮಾಸಕ್ಕೆ ಅಧಿಕ ಮಾಸ ಅಥವಾ ಮಲಮಾಸ ಎಂದು ಹೆಸರು. ಈ ವಿಚಾರವನ್ನು ಪಾಠಕ ಗೃಹ್ಯ ಸೂತ್ರದಲ್ಲಿ ಹೇಳಿದ್ದಾರೆ. ಒಂದು ವರ್ಷದಲ್ಲಿ 12 ತಿಂಗಳುಗಳೇ ಇದ್ದರೂ ಅಧಿಕ ಮಾಸ ಬಂದಾಗ ವರ್ಷಕ್ಕೆ 13 ತಿಂಗಳುಗಳಾಗುತ್ತವೆ ಎಂದು ಬ್ರಹ್ಮ ಸಿದ್ಧಾಂತದಲ್ಲಿ ಹೇಳಲಾಗಿದೆ. ಈ ಅಧಿಕ ಮಾಸದ ದಿನಗಳಲ್ಲಿ ಹೆಚ್ಚಿನ ಪೂಜೆ ಪುನಸ್ಕಾರಗಳಿಗೆ ಮಹತ್ವ ನೀಡಲಾಗಿದೆ. ಭಗವಾನ್ ಮಹಾವಿಷ್ಣು, ಶಿವ ಮತ್ತು ಸೂರ್ಯದೇವರನ್ನು ವಿಶೇಷವಾಗಿ ಪೂಜಿಸುವ ಮಾಸ ಇದಾಗಿದೆ. ಭಗವದ್ಗೀತೆಯ 15 ಅಧ್ಯಾಯವು ಪುರುಷೋತ್ತಮ ಯೋಗ ಎನ್ನುವ ಹೆಸರನ್ನು ಪಡೆದಿದೆ. ಭಗವದ್ಗೀತೆಯ 15 ಅಧ್ಯಾಯವನ್ನು 29 ದಿನಗಳ ಕಾಲ ಪ್ರತಿನಿತ್ಯ ಪಾರಾಯಣ ಮಾಡುವುದು ಉತ್ತಮ. ಇದನ್ನು ಮಾಡಲು ಮೊದಲನೆಯದಾಗಿ ಭಕ್ತಿ, ಶ್ರದ್ಧೆ, ನಂಬಿಕೆ ಇರಬೇಕು. ಭಗವಾನ್ ಶ್ರೀ ಮಹಾವಿಷ್ಣು ಅಧಿಕ ಮಾಸದ ಅಧಿಪತಿ ಎಂಬ ನಂಬಿಕೆ ಇದೆ. 2023 ಬಂದ ಈ ಅಧಿಕ ಮಾಸವು ಜುಲೈ 18 ಆರಂಭವಾಗಿ ಆಗಸ್ಟ್ 16 ಮುಕ್ತಾಯಗೊಳ್ಳಲಿದೆ. ಈ ವರ್ಷ ಅಧಿಕ ಮಾಸವು ಶ್ರಾವಣ ಮಾಸದಲ್ಲಿ ಬಂದಿರುವುದರಿಂದ ಈ ಮಾಸಕ್ಕೆ ವಿಶೇಷವಾದ ಮಹತ್ವವಿದೆ. ಇದು ಸುಮಾರು 19 ವರ್ಷಗಳ ನಂತರ ಈ ರೀತಿಯಾಗಿ ಬಂದಿದೆ. ಇದೊಂದು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ವೈಜ್ಞಾನಿಕತೆಯುಳ್ಳದ್ದೂ ಹೌದೆನ್ನಬಹುದು. ವಿಷ್ಣು ಮತ್ತು ಶಿವ, ಸೂರ್ಯದೇವರನ್ನು ವಿಶೇಷವಾಗಿ ಪೂಜಿಸುವ ಪುಣ್ಯಕಾಲವು ಇದಾಗಿದೆ. ವಿಶ್ವದಾದ್ಯಂತ ದೈವೀಕ ಶಕ್ತಿಯು ಈ ಮಾಸದಲ್ಲಿ ತುಂಬಲಿದೆ. ವಿಶೇಷವಾಗಿ ಶ್ರಾವಣ ಮತ್ತು ಅಧಿಕ ಮಾಸ ಜೊತೆಯಾಗಿ ಮಿಳಿತವಾದ ಈ ದಿನಗಳಲ್ಲಿ ವಿಷ್ಣು ಹಾಗೂ ಶಿವದೇವರನ್ನು ಆರಾಧಿಸಲು ಮಂಗಳಕರವಾದ ಸಮಯವೆಂದೇ ಹೇಳಬಹುದು. ಭಕ್ತರು ಹಾಗೂ ಭಗವಂತನೊಂದಿಗೆ ದೈವೀಕ ಸಂಪರ್ಕಗಳನ್ನು ಕಂಡುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಈ ವಿಶೇಷ ಮಾಸದಲ್ಲಿ ಭಗವಾನ್ ವಿಷ್ಣು ಮತ್ತು ಶಿವ ಪ್ರತ್ಯೇಕರಲ್ಲ, ಅವರಿಬ್ಬರು ಒಂದೇ ಆಗಿ ಈ ಅಧಿಕ ಮಾಸದಲ್ಲಿ ಭಕ್ತರಿಗೆ ಗೋಚರಿಸಲಿದ್ದಾರೆ ಎಂಬ ನಂಬಿಕೆಯಿದೆ. ಆಧ್ಯಾತ್ಮಿಕ ಅನ್ವೇಷಕರಿಗೆ ಇದರ ಅನುಭವವಾಗಿರಬಹುದು ಎಂದು ನಂಬಲಾಗಿದೆ. ಈ ಮಾಸದಲ್ಲಿ ಸಾಧ್ಯವಾದಷ್ಟು ಭಕ್ತಿ, ಆಧ್ಯಾತ್ಮಿಕದತ್ತ ಒಲವು ತೋರಿ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಉತ್ತಮ ಲಾಭವನ್ನು ಪಡೆದುಕೊಳ್ಳಬಹುದು. ಈ ತಿಂಗಳಲ್ಲಿ ಉಪವಾಸ, ಪೂಜೆ, ಅರ್ಪಣೆ, ದಾನ ಧರ್ಮ, ಮಂತ್ರ ಪಠಣ ಮುಂತಾದ ಭಕ್ತಿ ಭಾವದಿಂದ ದೇವರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದೇವರ ಶ್ಲೋಕಗಳನ್ನು ಪಠಿಸಿ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು, ವಿಷ್ಣು ಹಾಗೂ ಶಿವನ ಮಂತ್ರ ಪಠಣೆ ಮಾಡುವುದು, ತಾಮಸಿಕ ಆಹಾರವನ್ನು ತ್ಯಜಿಸಿ ಸಾತ್ವಿಕ ಆಹಾರವನ್ನು ಸೇವಿಸಿ ಧಾರ್ಮಿಕ ತಾಣಗಳಿಗೆ ಹೋಗುವುದು ಹಾಗೂ ಪೂಜೆ ಮಾಡುವುದರಿಂದ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಅಧಿಕ ಮಾಸದಲ್ಲಿ ಪಠಿಸಬಹುದಾದ ಸುಲಭ ಹಾಗೂ ಶ್ರೇಷ್ಠವಾದ ಮಂತ್ರಗಳೆಂದರೆ ಶಿವನಿಗೆ ಓಂ ನಮ ಶಿವಾಯ, ವಿಷ್ಣುವಿಗೆ ಓಂ ನಮೋ ಭಗವತೆ ವಾಸುದೇವಾಯ,
ಇನ್ನು ಸೂರ್ಯನಿಗೆ ಓಂ ಭಾಸ್ಕರಾಯ ವಿದ್ಮಹೇ ಸೂರ್ಯದೇವಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಮಂತ್ರಗಳನ್ನು ನಿತ್ಯ ಪಠಣೆ ಮಾಡುವುದರಿಂದ ದೇವರ ಕೃಪೆಗೆ ಪಾತ್ರರಾಗಬಹುದು. ಈ ಮಾಸದಲ್ಲಿ ದಾನ ಧರ್ಮ ಪುಣ್ಯದ ಕೆಲಸಗಳಿಗೆ ಶ್ರೇಷ್ಠವಾದ ಮಾಸ. ದಾನ ಧರ್ಮ ಪುಣ್ಯದ ಕೆಲಸಗಳಿಗೆ ಶ್ರೇಷ್ಠವಾದ ಮಾಸ ಇದಾಗಿದ್ದು, ಪಿತೃಪಕ್ಷದಂತೆ ಈ ಮಾಸದಲ್ಲೂ ಯಾವುದೇ ಅನ್ಯ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಇನ್ನು ಅಕ್ಷಯ ಪುಣ್ಯ ಫಲ ಲಭಿಸಬೇಕಾದರೆ ಗೋವರ್ಧನ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವ ಮೀಶಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ ಈ ಮಂತ್ರವನ್ನು ಪಠಿಸುವುದು ಉತ್ತಮ. ಹಾಗಾದರೆ ತಡವೇಕೆ? ದೇವರಿಗೆ ಹೆಚ್ಚಿನ ಪೂಜೆಗಳನ್ನು ಮಾಡಿ ಭಕ್ತಿಯ ಮಾರ್ಗದಲ್ಲಿ ನಡೆದು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಜೆ3 ಟಿವಿ ಕನ್ನಡ. ಇದು ಜನರಿಗಾಗಿ ಜಾಗೃತಿಯ ಜಾಲ.